ಈ ಒಂದು ಚುನಾವಣೆಯಲ್ಲಿ ಯಾರು ಇರುವುದಿಲ್ಲ. ಈ ಪ್ರಾಥಮಿಕ ಭಾಷಣ ಸುಭಾಷ ರಮೇಶ್ ಅವರ ನೇತೃತ್ವ, ನಂದಿ ನೇತೃತ್ವ, ನಾವು ಸಾಮಾನ್ಯ ಕಾರ್ಯಕರ್ತ, ನಮ್ಮ ನೇತೃತ್ವ ಇಲ್ಲ. ಕಾರ್ಯಕರ್ತರ ನೇತೃತ್ವ ಅಂದ್ರೆ ಕಾರ್ಯಕರ್ತರು ಇಲ್ಲಿ ವಿಶೇಷ ಮಾಡ್ಕೊಂಡು ನಮ್ಮ ಇಲ್ಲಿ ವಿಧಾನಸಭಾ ಚುನಾವಣೆ ವಿನ್ನಡ್ ಆಗಿ ನಾವು ಬಹಳಷ್ಟು ಮುಖಭಂಗ ಆಗಿತ್ತು. ನಮಗೆ ನಮ್ಮ ವಿರೋಧಿಗಳ ನಗೋಂಗ ಆಗಿತ್ತು. ನಮ್ಮ ಕಳೆದ ಒಂದು ವರ್ಷದಿಂದ ನಮ್ಮ ಬಹಳ ಸಹಾಯಕರಾಗಿ ನಾವು ಬಹಳಷ್ಟು ಸಣ್ಣವಾಗಿರುವ ಅದನ್ನೆಲ್ಲರೂ ಮನಗಂಡು ಇವತ್ತು ಕಾರ್ಯಕರ್ತರು ಎಂಟು ಕ್ಷೇತ್ರದಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ರಾಜ್ಯದಲ್ಲಿ ಇವತ್ತು ಭಾರತೀಯ ಜನತಾ ಪಕ್ಷ ಮತ್ತೆ ಗಟ್ಟಿಯಾದ ಒಂದು ನಿರ್ಣಯ ಕೊಟ್ಟದಕ್ಕೆ ಎಷ್ಟೇ ನಮ್ಮ ಇಡೀ ಜಿಲ್ಲೆಯಾಗಿರ್ಬೋದು, ಗೋಕಾಕ್ ಆಗಿರ್ಬೋದು, ರಾಜ್ಯದ ಮೂಲೆ ಮೂಲೆಗೆ ಎಷ್ಟೇ ಕಟ್ಟಂತೆ ಸಲ್ಲಿಸಿ ಕಡಿಮೆ. ಯಾಕೆ ಮಾತು ಹೇಳ್ತಂದ್ರೆ ನಮ್ಮ ಮಹಾನಾಯಕ ಮತ್ತು ಇಲ್ಲಿ ವಿಶ್ವಕರ್ಣೆಯ ಒಂದು ದೊಡ್ಡ ಪ್ರಮಾಣ ಪಶ್ಚಿಮ ರಾಜಕಾರಣಕ್ಕೆ ಅದು ಪಾಪ ನಮ್ಮ ಸಿದ್ದರಾಮಯ್ಯ ಹೇಳುವುದು. ಸಿದ್ದರಾಮಯ್ಯ ಯಾವಾಗಲೂ ಸ್ವಲ್ಪ ಮಾಡಿಲ್ಲ. ಸಿದ್ದರಾಮಯ್ಯ ಮಾಡಿರುವುದು ಹೇಳಬಹುದು. ಅವ್ರು ಯಾವಾಗಲೂ ನಮ್ಮ ಪಕ್ಷಕ್ಕೆ ನಮಗದು ಯಾವ ನಿಮಿಷ ಅಸಹ್ಯ ಮಾಡಿಲ್ಲ. ಈ ಮಾನಾಯಕ ವಿಶ್ವಕರ್ಣಿ ಬರಪ ಮುಗಿದು ಬರ್ಕೋತೀನಿ, ನಾವು ಹಿಮಾಲಯಕ್ಕೆ ಹೋಗಬೇಕು. ಸೊತ್ತಿದ್ರೆ ನಾವು ಸಾಧುವಾಗಿ ಹಿಮಾಲಯಕ್ಕೆ ಹಿಮಾಲಯ ಒಂದು ಜಾಗ ಹೋಗಿದ್ದೆ. ಪದೇ ಸೋತ್ರ ಮತ್ತೆ ನಡೆಯುವ ಹೋಗಿ ನಮ್ಗೆ ಅಷ್ಟು ಮುಗಿದ ನಮ್ಗೆ ಅಭಿವಾಸ ಆಗುವುದಿಲ್ಲ. ಒಂದ್ಸಲ ಸೋಲ್ಸೋ ಪದೇ ಸೋಲಾದ್ರೆ ನಾವು ನಿರ್ವಹಣೆ ಸೋಲ್ ಅಲಯ ಕೇಳ್ಕೊಂಡು ಆ ಒಂದು ಉದ್ದೇಶದಿಂದ ನಾವು ಬಹಳಷ್ಟು ಎಲ್ಲ ಒಟ್ಟು ಒರಿಗಿಟ್ಟು ನಾವು ಇದೇ ಎಲೆಕ್ಷನ್ ಆಗಲು ನಮ್ಮ ಭಾರತೀಯ ಜನತಾ ಪಕ್ಷ ಕಾರ್ಯಕರ್ತರು ಏನು ದುಡ್ಡು ನೋಡಲಿಲ್ಲ, ಒಂದು ಚಾರ್ ನೋಡಲಿಲ್ಲ, ತಮ್ಮದೇ ಆದಂತ ಸೈಕಲ್ ನೋಟು ಇಟ್ಕೊಂಡು ಸೈಕಲ್ ಇಟ್ಕೊಂಡು ಮೂರು ಮೂಲ ಅಡ್ಡಾಡಿ ಭಾರತೀಯ ಜನತಾ ಪಕ್ಷ ಗಟ್ಟಿ ಅದನ್ನು ವೋಟ್ ಹಾಕಿದ್ವಿ. ಯಾಕಂದ್ರೆ ನಾವು ಇದಕ್ಕಿಂತ ಎಷ್ಟು ದೊಡ್ಡ ಪ್ರಮಾಣ ನಮಗೆ ಟೆನ್ಷನ್ ಇರ್ತಲ್ಲ. ಯಾಕಂದ್ರೆ ಅವ್ರು ದುಡ್ಡು ಸುರಿಯೋರು ಮಣಿ ಮಣಿಗೆ ರೊಕ್ಕ ಕೊಟ್ಟು ಹೋದೈತಿ, ಹೇಳ್ಕೊಂಡಿಲ್ಲ ಓಟ್ಗೆ ರೊಕ್ಕ ಕೊಟ್ಟು ಹೋದೈತಿ. ಒಂದೇನೋ ಫಂಕ್ಷನ್ ಇರ್ತದೆ ಎರಡು ರೊಕ್ಕ ಕೊಟ್ಟಿದ್ರಿ, ನಾವು ಕಾಲಿಗೆ ಹೋಗ್ತಾವ. ನಮ್ಮ ನಿಮ್ಮ ಅರಿವು ಫಂಕ್ಷನ್ ಬಂದ್ರೆ ನಿಮ್ಮ ಅರಿವು ನೀವು ಹೋಗ್ತದೆ ನೀವ ಅವ್ರು ಕಾಂಗ್ರೆಸ್ ಕ್ಯಾಂಡಿಡೇಟ್ ಮೊದಲಿಗೆ ಮಾಡಿದ್ರು ಜೀಪ ಹೂವು ಕೊಟ್ಟ ಸರ್ ರೊಕ್ಕ ಕೊಟ್ಟ ಅವ್ರ ಅವ್ರ ಹಾಕ್ಸೋ ನಾವು ನೀವು ಹಾಕಿದಾಗ ಹೂವು ನಾವು ರೊಕ್ಕ ಹಾಕಿಲ್ಲ. ಬಹಳ ಕಷ್ಟ ಇತ್ತು. ಕೊನೆಗೆ ನೀವು ನಮ್ಮ ಪಾಲಿಗೆ ಬೆಲೆ ಇತ್ತು ಎಸ ಕೊಟ್ಟ. ಯಾಕೆ ಯಾಕೆ 25 ಗ್ಯಾಪ್ ಇರ್ತದೆ ಊಟ ಆಗ್ಲಿ. ನಾವು ಊಟ ಆಗಿ ಸಂಜೆ ಇದ್ರೆ ಅಮೆರಿಕಾ ಹೋಗ್ಬಿಟ್ಟೆ. ಇಲ್ಲಿ ಯಾಕೆ ಮೂರದಾಗ ಬಂದ ಮೂರದ್ರೆ ಅದ್ರಲ್ಲಿ ಬಂದನ. ಯಾಕೆ ಉಳಿದ್ರೆ ಕೆಲಸ ಆಗ್ತದೆ ಶುಗರ್ ಕೆಲಸ ಮತ್ತೆ ಅವ್ರಿಗೆ ರೋಗ ಒಳ್ಳೆ. ನಾನು 7 ತಾರೀಕು ಊಟ 5 ಗಂಟೆ ಟೈಮ್ ಹೇಳ್ತೀನಿ. ಯಾಕಂದ್ರೆ ಇರಾಗಿ ಟೆನ್ಷನ್ ಆಗಿತ್ತು ತುಂಬಾ ಬಹಳ ವಾಪಸ್ ಬಿಸಿಲು ಅಲ್ಲಿ ಜರೂರು ನಮ್ದಾಗಿದೆ. ನನಗೆ ವಿಶ್ವಾಸ ಇತ್ತು ಬಟ್ ನಮ್ಮನ್ನ ವಿಶ್ವಾಸ ಇಲ್ಲ. ಅಲ್ಲಿ ನಾನು ಇರಾಗಿದ್ದಾಗ ಫೋನ್ ಮಾಡ್ರೆ ಒಬ್ಬರು ಹೇಳಬೇಕಾದ್ರೆ ಗೆದ್ದಿತ್ತಂತೆ. ಇಲ್ಲಿ ಯಾಕೆ ಸಮಸ್ಯೆ ಬರುತ್ತೆ ನಾನು ಅಲ್ಲಿ ಕಡಿಮೆ ತೆಗಿತೇನೆ ಲಾಸ್ಟ್ ಕೇಳ 1.5 ಲಕ್ಷ ಕಡಿಮೆ ಓಟ್ ಹಾಕಿದ್ರೆ ನಮ್ಮ ಸೀಟ್ ಗೆದ್ದಿತ್ತಂತೆ ನೋಡ್ಕೊಂತ. ಅದಕ್ಕೆ 1.5 ಲಕ್ಷ ಕಡಿಮೆ ಆದ್ರೆ ಎಮ್ ಎಲ್ ಎಸ್ ಕೇವಲ ರಾಜೇಗೌಡ ಅಷ್ಟು ನೋಡ್ತಕ್ಕಂತ ಹೇಳಿ ನಾಳೆ ದಿಲ್ಲಿಗೆ ಹೋದಾಗ ಕಸ್ಕೊಂಡ್ರಿ ನಾವು ಗಟ್ಟಿ ಉಸ್ಕೊಂಡ ಆರ್ ಟಿ ನೀರು ಸಂಗ್ರಹ ಮಾಡಿದ ನಂತರ ಮುಂದಿನಿಂದಲೇ ನಾವು ಅದನ್ನು ಚೇಂಜಿ ರೆಡ್ ಬ್ಯಾಂಕ್ನಲ್ಲಿರ್ಬೋದು ಒಂದು ಒಂದಕ್ಕೆ ಅದ ಟೇಂಜಿ ಆಗಿರ್ತ ನಾವು ಕೋಣ ಟೇಂಜಿ ನಮ್ಮ ಮರ್ಕಂಡಿ ಇರ್ಬೋದು ಬೆಳಗ್ಗೆ ಅದ ಟೇಂಜಿ ಬಳಿ ಮುಂದೆ ಎರಡು ಟೇಂಜಿ ಇಟ್ಕೊಂಡು ಮಾಡ್ಕೋದಾಗ ನಮ್ಮ ಕುಕ್ಕಾಕಿರ್ಬೋದು ಮೂಡಿಗಿರ್ಬೋದು ಮುದೋಳಿ ಇರ್ಬೋದು ಸೌದಕ್ಕಿರ್ಬೋದು ರಾಮದೂತ ಭೂಮಿ ಇರ್ಬೇಕು. ಈಗ ಭೂಮಿ ಬ್ಯಾಸಿಗೆ ಒಂದು ತಿಳಿಸಿ ಬಿಟ್ರೆ ಈಗ ಈ ಸಲ ನಮ್ಮ ಭೂಮಿಗಳ ಕಬ್ಬುಗಳಿರ್ಬೋದು ಗೊಂಜಲ ಇರ್ಬೋದು ಎಲ್ಲ ಕೂಡ ಮುಂದಿನಲ್ಲಿ ನೀರು ಸಂಗ್ರಹ ನಮ್ಮ ಡ್ಯಾಮ ಇಡೀ ನಮ್ಮ ಏರಿಯಾ ಕರೆಕ್ಟ್ ಹೋಗ್ತಕ್ಕಲ್ಲ ತುಂಬ 5 ತಾಲೂಕಿಗೆ ಬೆಳೆದಿರ್ತದೆ. ಈಗಿನ ನೀರಾವರಿ ಸಚಿವರು ಕೆಲಸ ಮಾಡಿ ಪ್ರತಿ ಮಾಡ್ತದ್ರು ಅದು ಮಾಡಿ ನಾವು ಹೋರಾಟ ಮಾಡ್ಕೊಟ್ಟು ತಯಾರಿ ಮಾಡ್ಕೊತಿದ್ದೆ. ದೇವ್ರಿಗೆ ಬುದ್ಧಿ ಕೊಟ್ಟು ಕೆಲಸ ಮಾಡಿಲ್ಲ ಯಾಕಂದ್ರೆಲ್ಲ ಈಗಾಗಲೇ ಅದು ಆರ್ಡರ್ ಎಲ್ಲ ಡ್ಯಾಮ್ ವರ್ಕೌಟ್ ಸಿಕ್ಕತ್ತಿ ಕೆಲಸ ಫಾರೆಸ್ಟ್ ಲ್ಯಾಂಡ್ ಸ್ವಲ್ಪ ನಾಳೆ 24 ತಾರೀಕು ದಿಲ್ಲಿ ಹೋದಾಗ ಜಗಶೆಟ್ಟರು ನಾವು ಹೋಗಿ ಅಲ್ಲಿ ಇವರು ಯಾದವ್ ಅವರ ಫಾರೆಸ್ಟ್ ಮಿನಿಸ್ಟರ್ ಅದು ಕ್ಲಿಯರ್ ಮಾಡ್ಕೊಂಡ್ಬಂದ ಅತಿ ಸಿಕ್ಕದ್ರೆ ಕೆಲಸ ಚಲೋ ಆಗ್ತದೆ. ಅದನ್ನು ಕೆಲಸ ನಾನು ಬಹಳಷ್ಟು ಮಹಾನ ಹಾಕಿ ಕಣ್ಣು ಇರೋದು ಕೆಲವರು ಕೆಲಸ ಮಾಡಬೇಕು ಬಹಳ ಅದನ್ನು ಸದ್ಯ ಜರ್ಕೊಂಡು ಎಕ್ಕ ಮಾಡ ಅವ್ರು ಕೆಲಸ ಮಾಡೋ ಅಂತ ಹೇಳ್ತಾವ.
ನಾನು ಸತೀಶ್ ಅವ್ರ ಡೈರೆಕ್ಟ್ ಕೇಳಿದ್ದೆ, ಏನ್ ಹೆಂಗ್ ಹೇಳ್ಪ ಅಲ್ಲ ನಾ ಏನ ಎಂ ಡಿ ಎಂ ಡಿ ಎಂ ಡಿ ಅವ್ರಿಗೆ ಇಲ್ಲ ಎಂ ಡಿ ಅವ್ರ ಬೇಕಾದ ಎಂ ಡಿ ಇಲ್ಲ ಸತೀಶ್ ಬೇಡ ಅಂತಾರು ಬೆಂಕಿ ಹೋಗ್ತಾರು ಅದ್ ಬೇಡ ಬೆಂಗಿ ಇಲ್ಲ ತಮ್ಮ ನಾ ಕೇಳಿ ಇಲ್ಲ ನಮ್ಗೆ ಲೆಟರ್ ಕೊಡೋಣ ಯಾಕೆ ಆ ಟೆನ್ಶನ್ ಆರ್ಟಿಸಾದ್ರೆ ನಮ್ಮ ರೈಡ್ ಬ್ಯಾಂಕ್ ಇರ್ಬೋದು ಮಾರ್ಕಂಡೆ ಇರ್ಬೋದು ಬಳ್ಳಾರ ನಾಳೆ ಇರ್ಬೋದು ನಮ್ಮ ಎಲ್ಲ ನದಿಗೆ ನದಿಗೆ ಟೆನ್ಸಿ ಅಲ್ಲೊಂದು ಟೆನ್ಶನ್ ಎಷ್ಟು ಒಂದು ಟೆನ್ಶನ್ ಎಲ್ಲ ಇರ್ಬೋದು ಅದಕ್ಕೆಲ್ಲ ಮಾಡಿ ಬೆಸ್ಟು ಬಹಳಷ್ಟು ಒಳ್ಳೇದಾಗ್ತದೆ. ಇಡೀ ನಮ್ಮ ಜಿಲ್ಲೆಯ ಹೈದರಾಬಾದ್ ಜಿಲ್ಲೆ ತಾಲೂಕುಗಳ ಫಲವತ್ತಾದ ಭೂಮಿಗಳನ್ನ ಬಹಳಷ್ಟು ನೀರಾವರಿ ಇನ್ನೂ ನೀರು ಈಗ ನೀರಾವರಿ ಇದಾವೆ ಇನ್ನು ಹೆಚ್ಚು ನೀರಾವರಿ ಒಳ್ಳೇದಾಗ್ತದೆ. ಅದು ಭಾರತೀಯ ಜನತಾ ಪಕ್ಷಕ್ಕೆ ಅತಿ ಶೀಘ್ರದಲ್ಲಿ ಯಾಕಂದ್ರೆ ಜಗದೀಶ್ ಶೆಟ್ಟಿ ಮತ್ತೆ ಏನೋ ದೇವರುಕೊಂಡು ಆಗೋ ಚಾನ್ಸ್ ಐತೆ. ಆ ನಂತರ ನೋಡೋಣ ಅದು ಏನ್ ದೇವರ ನೋಡೋಣ ಯಾಕೆ ಸಿದ್ದರಾಮಯ್ಯ ಸ್ವಲ್ಪ ಶುರು ಮಾಡೋದು ನಾವು ಸಿದ್ದರಾಮಯ್ಯ ಅವತ್ತೇ ಬೈಲಾಸದ ವಿಚಾರ ಮಾಡ್ತು ಸಿದ್ದರಾಮಯ್ಯ ಸ್ವಲ್ಪ ವಿಚಾರ ಮಾಡ್ತೀವಿ ನೋಡಿ ಸಿದ್ದರಾಮಯ್ಯ ಸ್ವಲ್ಪ ಬುದ್ಧಿ ಕೊಟ್ಟು ಅವರಿಗೆ ಏನೋ ಒಳ್ಳೆ ನಿರ್ಣಯ ತಗೊಳ್ಳಿ ಮತ್ತೆ ಭಾರತೀಯ ಜನತಾ ಪಕ್ಷ ಬಂದ್ರೆ ಒಳ್ಳೆ ಎಲ್ಲ ನಿರ್ವಹಿಸ್ಕೊಂಡು ಎಲ್ಲ ಈಗ ರೋಡ್ ನಮ್ಮ ರೋಡ್ ಚೆನ್ನಾಗಿ ಸಣ್ಣ ರೋಡ್ ನಮ್ಮಲ್ಲಿ ನಮ್ಮ ಸಣ್ಣ ನೆಲೆಯಲ್ಲೇ ಇನ್ನೊಂದು ಆರು ತಿಂಗಳು ಹೋದ್ರೆ ಎಲ್ಲ ತಗ್ಗು ಮೊದಲು ಕೇಳಿ ಆದಷ್ಟು ನಾವು ಈ ಭಾರತೀಯ ಜನತಾ ಪಕ್ಷ ಜಗದೀಶ್ ಶೆಟ್ಟರ್ ನೇತೃತ್ವದಾಗ ರಾಜ್ಯದ ಎಲ್ಲ ನಾಯಕರ ಕರ್ಕೊಂಡು ದೇಶ ಮಟ್ಟದ ಒಳ್ಳೆ ಅನುದಾನ ತಂದ ಇರ್ಬೋದು ನಮ್ಮ ಹೊಲಗಳ ಒಳ್ಳೆ ನೀರಾವರಿ ಸ್ಕೀಮ್ ಎಲ್ಲ ಮತ್ತೆಲ್ಲ ಸ್ಮಾರ್ಟ್ ಸಿಟಿ ಎಲ್ಲ ಮಾಡಿಸಿ ನಮ್ಮ ಒಳ್ಳೆ ಅಭಿವೃದ್ಧಿ ಮಾಡೋಣ. ಈ ಜಗದೀಶ್ ಶೆಟ್ಟರ್ ಅವರಿಗೆ ಆರಿಸ್ಕೊಟ್ಟಿದ್ದಕ್ಕೆ ಮತ್ತೊಮ್ಮೆ ಎಲ್ಲರೂ ಜನಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.